ಸರ್ ಈಗ ಸಿಪಿಐ ಹೋಲ್ಡರ್ ಬಿಜೆಪಿ ಅವರು ಹಿಡಿದು ಈ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಡಿ ಸಿಪಿಐ ಹೋಲ್ಡರ್ ಬಿಜೆಪಿ ಅವರು ಸಬ್ಮಿಷನ್ ಆಯ್ತು ಸಭಾದಲ್ಲಿ ಎದ್ದು ನಿಂತು ಹೇಗೆ ಮಾಡ್ತಾರೆ ನೀವು ಕೂತ್ಕೊಳ್ಳಿ ನಿಂತೇಗೌಡ್ರೆ ಕೂತ್ಕೊಳ್ಳಿ ಸಂಸ್ಥೆ ಬಗ್ಗೆ ಆಯ್ತು ಒಂದ್ ಇಡೀ ಸಂಸ್ಥೆ ಬಗ್ಗೆ ಈ ರೀತಿ ಜಡ್ಜ್ಮೆಂಟ್ ಕೊಡೋದು ಇವ್ರ ಜಡ್ಜ್ಮೆಂಟ್ ನೋಡಿ ಇವ್ರು ಇವೆಲ್ಲ ಮಾತಾಡ್ಬೇಕಂತೇಳಿ ಸುಮ್ಮನೆ ಮಾತಾಡ್ಬೇಡಿ ಇಂಪಾರ್ಟೆಂಟ್ ನಿಮ್ಗಾಗ ನೀವೇನ್ ಜಿಪಿ ಹೋಲ್ಡ್ರ ಏ ನೀವೇನ್ ಜಿಪಿ ಹೋಲ್ಡ್ರ ನೀವೇನ್ ಜಿಪಿ ಹೋಲ್ಡ್ರ ನಂದಸ್ವಾಮಿ ಅವ್ರೆ ನರೇಂದ್ರಸ್ವಾಮಿ ಅವ್ರೆ ಏ ರವಿ ಕೂತ್ಕೊಳ್ಳಿ ರವಿ ಏ ನಂಜೇಗೌಡ ಕೂತ್ಕೊಳ್ಳಿ ರವಿ ರವಿ ಕೂತ್ಕೊಳ್ಳಿ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ನೀವು ಕೂತ್ಕೊಳ್ಳಿ ಅಲ್ಲಿ ಆಯ್ತು ನೀವು ಕೂತ್ಕೊಳ್ಳಿ ಜಿಪಿ ಆಯ್ತು ಕೂತ್ಕೊಳ್ಳಿ ಈಗ ಬೆಲ್ಲದ ಬೆಲ್ಲದವ್ರೆ ಅಶ್ವತ್ ನಾರಾಯಣ ಅವ್ರೆ ಕೂತ್ಕೊಳ್ಳಿ ನಾನು ಇಲ್ದೆ ನೋಡ್ರಿ ಹೇಳಿ ಕೇಳಿ ಒಂದ್ ನಿಮಿಷ ಒಂದು ನಿಮಿಷ ಸಂವಿಧಾನ ಬದ್ಧವಾಗಿ ಆಯ್ತು ಸಂವಿಧಾನದ ಸಂಸದೀಯ ವ್ಯವಸ್ಥೆ ಒಳಗಡೆ ಸಂವಿಧಾನ ಬದ್ಧವಾಗಿ ವ್ಯವಸ್ಥೆ ಒಳಗಡೆ ಶಿವಲಿಂಗ ಅವ್ರೆ ನನ್ನ ಮೈಕ್ ಸರಿ ಉಂಟಲ್ಲ ಕೇಳ್ತದಲ್ಲ ನೀವು ಸ್ವಲ್ಪ ಕೂತ್ಕೊಳ್ಳಿ ಒಂದ್ ನಿಮಿಷ ಕೂತ್ಕೊಳ್ಳಿ ಆಯ್ತು ಒಂದ್ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ನೋಡಿ ನಮ್ಗೇನು ಬಹಳಷ್ಟು ಬಿಲ್ಲುಗಳು ಚರ್ಚೆ ಇದೆಲ್ಲ ಇದೆ ಮೂರು ದಿವಸ ಮಾತು ಇರುವಂಥದ್ದು ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಕೊಡ್ಕೊಂಡು ಜವಾಬ್ದಾರಿ ಓದಿದ್ದೀರಿ ಅಲ್ಲಿ ಕೊಡ್ತಾ ಬಿದ್ದೀರಿ ಈಗೇನಿದೆ ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜಯ್ ಮೋಶನ್ ಅವ್ರು ಸಬ್ಮಿಟ್ ಮಾಡಿ ಒಂದು ಪ್ರಿಲಿಮಿನರಿ ಸಬ್ಮಿಟ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಕರೆಕ್ಟಾಗಿ ಹೇಳಿ ಮಾತಾಡಲಿ ಮತ್ತು ಅದಕ್ಕೆ ಅಡ್ಡಿಪಡಿಸೋದು ಯಾವುದೊಂದು ಆಗೋದಂತ ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ ಇಲ್ಲಿ ಅವರು ಇ ಡಿ ಎ ಬಗ್ಗೆ ಅಂತ ಮಾತಾಡೋದಲ್ಲ ಅಲ್ಲ ನಾ ಹೆಲ್ತ್ ಕೇರ್ ಯಾರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಇಲ್ಲಿರುವಂಥ ಅವರ ಮೇಯ್ನ್ ಅದೇನಿದೆ ಅಂತ ಹೇಳಿದರೆ ಇವತ್ತು ಸರ್ಕಾರ ಇವತ್ತು ನೀವು ಇವತ್ತು ಅವ್ರು ಇರ್ಬೋದು ನಾಳೆ ನೀವು ಬರ್ಬೋದು ಅಲ್ವಾ ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ ಆದರೆ ಒಂದು ತನಿಖೆ ಸಂಸ್ಥೆಯವರು ಒಬ್ಬರು ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇದು ಹೇಳ್ತಾರಲ್ಲ ಇದು ನಮಗೆ ಇಂಪಾರ್ಟೆಂಟ್ ಇದು ದಿಸ್ ಇಸ್ ಇಂಪಾರ್ಟೆಂಟ್ ನಾನು ಯಾರಿಗೆ ಬರ್ಬೋದು ಈ ಪರಿಸ್ಥಿತಿ ಅದರ ಬಗ್ಗೆ ಮಾತು ನಾವು ನಮ್ಮದನ್ನು ಬಯಸಬೇಡ ಈಗ ಅದರ ಬಗ್ಗೆ ಇರುವಂತ ವಿಚಾರ ಸಬ್ಮಿಷನ್ ಮಾಡಲಿ ಮತ್ತೆ ಬಗ್ಗೆ ಚರ್ಚೆ ಮತ್ತೆ ಏನಂತ ನೋಡೋದು ವಿಚಾರ ಮಾಡುವ ಈಗ ಅವರು ಒಂದು FIR ಕೊಟ್ಟಿದ್ದಾರೆ ಯಾರೋ ಈ ಕಲ್ಲೇಶನ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ ತಿರ್ಗ 18ನೇ ತಾರೀಕು ಅವ್ರ ವಿಚಾರಣೆ ಕರಿಬೇಕು ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ ಹೌದು 18ಕ್ಕೆ ಅರೆಸ್ಟ್ ಮಾಡಿದಾರ ಈಗ ನೀವು ಅವ್ರ ವಕೀಲರ ಅಲ್ಲ ಅಲ್ಲ ವಕೀಲರಲ್ಲ ಮುಖ್ಯಮಂತ್ರಿ ಅದು ಏನಂತ ನೋಡೋದು ಅವರವರ ವಕೀಲರು ನೋಡ್ತಾರೆ ಮುಖ್ಯಮಂತ್ರಿಗಳ ಸಲ್ಲಿಸ್ತಾರೆ ಸಬ್ಮಿಷನ್ ಮಾಡ್ಲಿ ಮತ್ತೆ ಚರ್ಚೆ ಮಾಡ್ಬೋದು.